ಹೆಲೋ ಫ್ರೆಂಡ್ಸ್ ಇವತ್ತು ನಾವು ನಿಮಗೆ ತೋರಿಸ್ತೀವಿ ಸಿಮ್ನಿ ಹೆಂಗ್ ಕ್ಲೀನ್ ಮಾಡಬೇಕು ಅದು ಹೆಂಗೆ ವರ್ಕ್ ಮಾಡ್ತಿದ್ದೆ ಇದು ಇರೋದು ಆಟೋಮೆಟಿಕ್ ಸಿಮ್ನಿ ನಾವು ಕೈ ಮಾಡಿದ್ರೆ ಆನ್ ಆಗುತ್ತೆ ಕೈ ಮಾಡಿದ್ರೆ ಬಂದ್ ಆಗುತ್ತೆ ಇ ಎಲ್ಇಡಿ ಬಲ್ಪ್ ಆಮೇಲೆ ಇದು ಇರೋದು ಇದರದ ರಿಪ್ಲೇಸ್ ಬಟನ್ ಅದು ರಿಪ್ಲೇಸ್ ಬಟನ್ ಅಂದರೆ ನಾವು ಫೈವ್ ಸೆಕೆಂಡ್ ಪ್ರೇಸ್ ಇಟ್ಟಿದ್ರೆ ಆಟೋಮೆಟಿಂಗ್ ರಿಪ್ಲೇಸ್ ಆಗ್ತಿದೆ ಟೆನ್ ಮಿನಿಟ್ಸ್ ಚಾಲೂ ಇರುತ್ತೆ ಟೆನ್ ಮಿನಿಟ್ಸ್ ಆದಮೇಲೆ ಆಟೋಮೆಟಿಕ್ ಬಂದ್ ಆಗ್ತಿದೆ ಫ್ರೆಂಡ್ಸ್ ಇದರಲ್ಲಿ ಓಯೆಲ್ ಬಹಳ ಜಮಾ ಆಗಿರ್ತಿದೆ ನಾವು ಓಯೆಲ್ವಾ ಹೆಂಗ್ ಕ್ಲೀನ್ ಅಂತ ಹೆಂಗ್ ಜಾಲ್ಡ್ರಿ ಓಪನ್ ಅಂತ ತೋರಿಸ್ತೀನಿ ಅದರ ಕ್ಯಾಪ್ ನಾವು ತೆಗಿಬೇಕು ಇದರಲ್ಲಿ ನೋಡಿ ಎಷ್ಟು ಆಯಿಲ್ ಜಮಾ ಆಗಿದೆ ಹಂಗತಿ ಸಿಮ್ನಲ್ಲಿ ಆಯಿಲ್ ಜಮಾ ಆಗಿರ್ತೈತೆ ಹಂಗಾದ್ಮೇಲೆ ನಾವು ಇಸ್ಕ್ರೂ ಡ್ರೈವರ್ ಇಂದ ಇದ್ರಳಾಗ ಇದ್ದು ಲಾಸ್ಟ್ ಎರಡು ನಟ್ ಓಪನ್ ಮಾಡಬೇಕು ಇದರಲ್ಲಿ ಫುಲ್ ಆಯಿಲ್ ಹಿಡಿತೈತೆ ಅದು ಆಯಿಲ್ ನಾವು ಕ್ಲೀನ್ ಮಾಡಿದ್ರೆ ನಮ್ಮ ಸಿಮ್ನಿ ಫ್ರೆಶ್ ಇರ್ತೆ ರಿಫ್ರೆಸ್ ಇರತ್ತೆ ಜಲ್ದಿ ಕ್ಯಾಟಂಗಿಲ್ಲ ಇದು ನೋಡಿ ಇದು ಫಸ್ಟ್ ಇರೋದು ಎರಡು ನಟ್ ಬೋಟ್ ಅನ್ನು ತೆಗೀಬೇಕು ಎರಡು ಸ್ಕ್ರೂ ಇರುತ್ತವ ಅದೇ ಎರಡು ಸ್ಕ್ರೂ ತೆಗೆದ್ರೆ ಜಾಡ್ರಿ ಓಪನ್ ಆಗಿಬಿಡತೈತೆ ಒಂದು ಕೈಯಿಂದ ಜಾಡ್ರಿ ಒಂದ್ ಕೈಯಿಂದ ನಟ ಓಪನ್ ಮಾಡಿ ಇದು ಇದು ನೋಡಿ ಜಾಡ್ರಿ ಇದ್ರದ್ದು ಓಪನ್ ಆಗಿದೆ ಇದ್ರಲ್ಲಿ ನೋಡಿ ಫುಲ್ ಆಯಿಲ್ ಜಮ ಆಗಿರ್ತಿದೆ ನಾವು ಮೂರು ತಿಂಗಳಾಗಿ ಒನ್ ಟೈಮ್ ಕ್ಲೀನ್ ಮಾಡಬೇಕು ನೋಡಿ ಫುಲ್ ಆಯಿಲ್ ಜಮ ಆಗಿರ್ತಿದೆ ಹಂಗತಿ ಜಮಾ ಆದ್ರೆ ಆಮೇಲೆ ಇದ್ರಲ್ಲಿ ಇನ್ನೊಂದು ಇರೋದು ಜಾಡ್ರಿ ಇದರಲ್ಲಿ ಇನ್ನರ್ ಒಂದಿರುತ್ತೆ ಔಟರ್ ಒಂದಿರುತ್ತೆ ಇನ್ನರ್ ಜಾಡ್ರಿನ ನಾವು ಓಪನ್ ಮಾಡಬೇಕು ಇನ್ನರ್ ಜಾಡ್ರಿ ಓಪನ್ ಆದ್ಮೇಲೆ ಎರಡು ಇದ್ರದ್ದು ನಾಲ್ಕು ನಟ್ ಇರ್ತವೆ ಎರಡ ಮೇಲೆ ಎರಡು ನಟ ಓಪನ್ ಮಾಡಬೇಕು ಓಪನ್ ಮಾಡಿದ್ಮೇಲೆ ಇದ್ರದ್ದು ಇನ್ನರ್ ಏನೋ ಒಂದು ಜಾಡ್ರಿ ಇರುತ್ತೆ ಅದನ್ನು ಓಪನ್ ಆಗುತ್ತೆ ಇದು ಓಪನ್ ಮಾಡಿದ ಮೇಲೆ ನಾವು ಅದು ಡಾರೆಕ್ಟ್ ನೀರಿಂದ ತೊಳೆ ಉಪ್ಪು ಹೋಗಂಗಿಲ್ಲ ಅದಲ್ಲಿ ನಾವೇನು ಮಾಡಬೇಕು ಅದ್ರ ತೊಳಿಬೇಕಂದ್ರೆ ಫುಲ್ ಬಿಸಿನೀರ್ ಕಾಸ್ಬೇಕು ಬಿಸಿನೀರ್ ಕಾಸ್ ಅದರಲ್ಲಿ ಜಾಡ್ರಿ ಹಿಟ್ ನಾವು ಕ್ಲೀನ್ ಮಾಡಬಹುದು ಇಲ್ಲಾಂದ್ರೆ ನಾವು ಅದರಲ್ಲಿ ಚಾಂಪು ಸಿರಪ್ ಇಂದ ಯೂಸ್ ಮಾಡಬಹುದು ಇದರಲ್ಲಿ ಫುಲ್ ಆಯಿಲ್ ಜಮ್ ನಾವು ಮೂರು ರಿಪ್ಲೇಸ್ ಇರುತ್ತೆ ಇದು ನೋಡಿ ಸಿಮ್ನಿ ಹೇಳಿ ಫುಲ್ ಆಯಿಲ್ ಜಮ್ ಆಗಿದೆ ಅಂದ್ರೆ ಅಂದ್ರೆ ನಾವು ಫರ್ನಿಶ್ ಪ್ಲೌಡ್ ವರ್ಕ್ ಫರ್ನಿಚರ್ ಮಾಡ್ ಮಾಡಿಸ್ತೀವಿ ಅದ್ರಲ್ಲಿ ಹೋಗಿ ಫುಲ್ ಬಿಡ್ತಿದ್ದೆ ಹಂಗತಿ ಏನಾದ್ರೆ ಅಂದ್ರೆ ಫುಲ್ ಬ್ಲಾಕ್ ನೋಡಿ ನಾವು ಫುಲ್ ಮಾಡಿವಿ ಫುಲ್ ಬಿಸಿನೀರಿ ಅಗದಿ ಈಸಿಯಾಗಿ ನಾವು ತೊಳಿಬಹುದು ಇದು ನೋಡಿ ಎಷ್ಟು ಆಯಿಲ್ ಜಮಾ ಆಗಿದೆ ನೋಡಿ ಮೂರು ತಿಂಗಳ ಎಷ್ಟು ಆಯಿಲ್ ಜಮಾ ಆದ್ರೆ ಸಪೋಸ್ ನಾವು ಸಿಮಣಿ ಕುಂದರ್ಸಿಲ್ಲ ಅಂದ್ರೆ ಅದ ಆಯಿಲ್ ಇದು ನೋಡಿ ಬ್ರೋ ನಾವು ಟೋಟಲ್ ಜಾಡ್ರಿ ಕ್ಲೀನ್ ಮಾಡಿವಿ ನೋಡಿ ಅಗದಿ ಫ್ರೆಶ್ ಆಗಿದೆ ಜಾಡ್ರಿ ಅದ ಜಾಡ್ರಿ ಫುಲ್ ಫ್ರೆಶ್ ಆದ್ಮೇಲೆ ನಾವು ಅದು ಹೆಂಗ್ ಓಪನ್ ಮಾಡಿದೆ ಹಂಗೆ ಸೇಮ್ ಟೈಟ್ ಮಾಡಬೇಕು ಇದು ನೋಡಿ ಫುಲ್ ಫ್ರೆಶ್ ಆಗಿದೆ ಹಂಗತಿ ಫುಲ್ ಫ್ರೆಶ್ ಆಗಿ ತೊಳೆದ್ಬಿಡಿ ತೊಳ್ದಿದ್ಮೇಲೆ ವಾಪಸ್ ನಾವು ಹೆಂಗ್ ಓಪನ್ ಮಾಡಿದೆ ಹಂಗೆ ಸೇಮ್ ಫಿಟ್ಟಿಂಗ್ ಮಾಡಿ ಒಬ್ರು ನೆಕ್ಸ್ಟ್ ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಅದಕ್ಕಿಂತ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿದ್ರೆ ನಾವು ನೆಕ್ಸ್ಟ್ ಯಾವ್ದು ಒಂದು ವಿಡಿಯೋ ಯೂಟ್ಯೂಬ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನಿಮಗೆ ಎಸ್ ಎಮ್ ಎಸ್ ಬಂದ್ಬಿಡ್ತೈತೆ ನೋಟಿಫಿಕೇಶ್ ಬರುತ್ತೆ ನೋಡ್ಬೋದು ನೋಡಬಹುದು ಇದಿರೋದು ಸಿಮಣಿ ನಾವು ಇದು ಸೆನ್ಸರ್ ಸಿಮಣಿ ನಾವು ಬಂದ್ ಮಾಡ್ಬೋದು ಕೈ ಮಾಡಿದ್ರೆ ಬಂದಾಗುತ್ತೆ ಮಾಡಿದರೆ